ಪ್ರಕ್ಷುಬ್ಧ ಶಿವಮೊಗ್ಗದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಕಲ್ಲು ತೂರಾಟ, ಲಘು ಲಾಠಿ ಚಾರ್ಜ್ ಬಳಿಕ ಈಗ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ. ಶಿವಮೊಗ್ಗದಲ್ಲಿ ತಾರಕಕ್ಕೇರಿದ ಹಿಜಾಬ್ ಕೇಸರಿಯ ಸಂಘರ್ಷ, ಹಲವು ಬಸ್ಗಳ ಮೇಲೂ ಕೂಡ ಕಲ್ಲು ತೂರಾಟವನ್ನು ಶಿವಮೊಗ್ಗದಲ್ಲಿ ಮಾಡಿದ್ದಾರೆ. ಶಿವಮೊಗ್ಗ ಸಾಗರ ಸೇರಿದಂತೆ ಜಿಲ್ಲೆಯ ಹಲವು ಕಡೆ ಹಿಜಾಬ್ ಘರ್ಷಣೆ ನಡೀತಾ ಇದೆ. ಶಿವಮೊಗ್ಗದ ಸಹ್ಯಾದ್ರಿ ಬಾಪೂಜಿ ಕಾಲೇಜು ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಶಿಕಾರಿಪುರ PU ಕಾಲೇಜು ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳು ಅಲ್ಲಿ ಕಲ್ಲು ತೂರಾಟವನ್ನು ಕೂಡ ಮಾಡಿದ್ದಾರೆ. ಬಾಪೂಜಿ ಕಾಲೇಜು ಬಳಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ಹಿಜಾಬ್ ಕೇಸರಿ ಶಾಲು ಧರಿಸಿ ಬಂದವರಿಗೆ ನೋ ಎಂಟ್ರಿ, ಕಾಲೇಜಿನ ಒಳಗಡೆ ನೋ ಎಂಟ್ರಿ. ಆದರೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಈಗ 144 ಸೆಕ್ಷನ್ ಅನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಕೇವಲ ಇದು ಶಿವಮೊಗ್ಗದ ಪರಿಸ್ಥಿತಿ ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇದೇ ರೀತಿ ಕೇಸರಿ ಮತ್ತು ಹಿಜಾಬ್ನ ಸಂಘರ್ಷ ಮುಂದುವರಿತಾ ಇದೆ. ಯಾರಿಗೂ ಕೂಡ ಕ್ಲಾಸ್ಗಳಿಗೆ ಅಟೆಂಡ್ ಆಗೋದಕ್ಕೆ ಹಿಜಾಬ್ ಧರಿಸಿ ಕೇಸರಿ ಶಾಲು ಧರಿಸಿ ಅಟೆಂಡ್ ಆಗೋದಕ್ಕೆ ಅವಕಾಶ ಇಲ್ಲ. ಸರ್ಕಾರದ ಸುತ್ತೋಲೆ ಕೂಡ ಇದೆ. ಹೈಕೋರ್ಟ್ ತನ್ನ ವಾದ ಏನಿದೆ, ಹೈಕೋರ್ಟ್ನ ಮುಂದೆ ಅರ್ಜಿಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಸದ್ಯ ಹೈಕೋರ್ಟ್ ತೀರ್ಪು ಏನು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲದಿಂದ ಈಗ ಜನ ಕಾಯ್ತಾ ಇದ್ದಾರೆ. ಸದ್ಯಕ್ಕಂತೂ ಈ ಒಂದು ವಿಚಾರ ಏನಿದೆ, ಈ ಚರ್ಚೆ ಏನಿದೆ, ಇದು ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಸದ್ಯ ಪ್ರಕ್ಷುಬ್ಧ ವಾತಾವರಣ ಶಿವಮೊಗ್ಗ ಹಾಗೆ ಕರಾವಳಿ ಭಾಗದಲ್ಲಿ ಸೃಷ್ಟಿಯಾಗಿದೆ. ಕಲ್ಲು ತೂರಾಟ ಮಾಡಿದ್ದಾರೆ, ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಹಿಜಾಬ್ ಕೇಸರಿಯ ಸಂಘರ್ಷ ತಾರಕಕ್ಕೇರ್ತಾ ಇದ್ದಂತೆ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ. ಜಿಲ್ಲಾಡಳಿತದ ಆದೇಶನೂ ಕೂಡ ಇದೆ, ಎಲ್ಲ 144 ಸಿಟಿಯಾದ್ಯಂತ 144 ಸೆಕ್ಷನ್ ಜಾರಿ ಇರೋದ್ರಿಂದ ಯಾರು ಅನಾವಶ್ಯಕ ಹೋರಾಟವನ್ನು ಮಾಡಿಕೊಡ್ದು ವಿದ್ಯಾರ್ಥಿಗಳೆಲ್ಲ ಮನೆ ಸೇರ್ಕೊಳ್ಬೇಕು, ಪ್ರತಿ ಅಂಗಡಿ ಮುಂಗಟ್ಟುಗಳು ಎಲ್ಲ ಕ್ಲೋಸ್ ಆಗ್ಬೇಕು. ಸಿಟಿ 144 ಸೆಕ್ಷನ್ ಜಾರಿ ಇದೆ, ಯಾವ ಶಾಪ್ಸ್ ಓಪನ್ ಇರಂಗಿಲ್ಲ, ಜನಗಳು ಯಾರು 4-5 ಜನ ಒಟ್ಟಿಗೆ ನಿಂತಿರಂಗಿಲ್ಲ, ಎಲ್ಲ ಹೋಗಿ ತೆಗಿರಿ, ಗಾಡಿ ತೆಗಿರ, ಯಾರು ನಿಂತ್ಕೊಳಂಗಿಲ್ಲ ನೋಡ್ರಿ, ಹೋಗ್ಬೇಕು ಹರ್ಷ, ಎಲ್ಲ ಕ್ಲಿಯರ್ ಮಾಡ್ತೀರ ಹರ್ಷ ಮುಂದೆ, ಏ ಬೈಕು ಎಲ್ಲ ತೆಗಿರಪ್ಪ, 144 ಸೆಕ್ಷನ್ ಜಾರಿ ಇದೆ ನೋಡಿ ಸಿಟಿನಲ್ಲಿ, ಕ್ಲೋಸ್ ಮಾಡಿ, ಎಲ್ಲ ಕ್ಲೋಸ್ ಮಾಡಿ. ಪ್ಲೀಸ್ ಸರ್, ಆದೇಶ ಇದೆ, ಜಿಲ್ಲಾಡಳಿತದ ಆದೇಶನೂ ಕೂಡ ಇದೆ, ಎಲ್ಲ 144 ಸಿಟಿಯಾದ್ಯಂತ 144 ಸೆಕ್ಷನ್ ಜಾರಿ ಇರೋದ್ರಿಂದ ಯಾರು ಅನಾವಶ್ಯಕ ಹೋರಾಟವನ್ನು ಮಾಡ್ಕೊಡ್ದು ವಿದ್ಯಾರ್ಥಿಗಳೆಲ್ಲ ಮನೆ ಸೇರ್ಕೊಳ್ಬೇಕು, ಪ್ರತಿ ಅಂಗಡಿ ಮುಂಗಟ್ಟುಗಳು ಎಲ್ಲ ಕ್ಲೋಸ್ ಆಗ್ಬೇಕು. ಸಿಟಿ 144 ಸೆಕ್ಷನ್ ಜಾರಿ ಇದೆ, ಯಾವ ಶಾಪ್ಸ್ ಓಪನ್ ಇರಂಗಿಲ್ಲ, ಜನಗಳು ಯಾರು 4-5 ಜನ ಒಟ್ಟಿಗೆ ನಿಂತಿರಂಗಿಲ್ಲ, ಎಲ್ಲ ಹೋಗಿ ತೆಗಿರಿ, ಗಾಡಿ ತೆಗಿರ, ಯಾರು ನಿಂತ್ಕೊಳಂಗಿಲ್ಲ ನೋಡ್ರಿ, ಹೋಗ್ಬೇಕು ಹರ್ಷ, ಎಲ್ಲ ಕ್ಲಿಯರ್ ಮಾಡ್ತೀರ ಹರ್ಷ ಮುಂದೆ, ಏ ಬೈಕು ಎಲ್ಲ ತೆಗಿರಪ್ಪ, 144 ಸೆಕ್ಷನ್ ಜಾರಿ ಇದೆ ನೋಡಿ ಸಿಟಿನಲ್ಲಿ, ಕ್ಲೋಸ್ ಮಾಡಿ, ಎಲ್ಲ ಕ್ಲೋಸ್ ಮಾಡಿ. ಪ್ಲೀಸ್ ಸರ್, ಆದೇಶ ಇದೆ, ಜಿಲ್ಲಾಡಳಿತದ ಆದೇಶನೂ ಕೂಡ ಇದೆ, ಎಲ್ಲ 144 ಸಿಟಿಯಾದ್ಯಂತ 144 ಸೆಕ್ಷನ್ ಜಾರಿ ಇರೋದ್ರಿಂದ ಯಾರು ಅನಾವಶ್ಯಕ ಹೋರಾಟವನ್ನು ಮಾಡ್ಕೊಡ್ದು ವಿದ್ಯಾರ್ಥಿಗಳೆಲ್ಲ ಮನೆ ಸೇರ್ಕೊಳ್ಬೇಕು, ಪ್ರತಿ ಅಂಗಡಿ ಮುಂಗಟ್ಟುಗಳು ಎಲ್ಲ ಕ್ಲೋಸ್ ಆಗ್ಬೇಕು. ಸಿಟಿ 144 ಸೆಕ್ಷನ್ ಜಾರಿ ಇದೆ, ಯಾವ ಶಾಪ್ಸ್ ಓಪನ್ ಇರಂಗಿಲ್ಲ, ಜನಗಳು ಯಾರು 4-5 ಜನ ಒಟ್ಟಿಗೆ ನಿಂತಿರಂಗಿಲ್ಲ, ಎಲ್ಲ ಹೋಗಿ ತೆಗಿರಿ, ಗಾಡಿ ತೆಗಿರ, ಯಾರು ನಿಂತ್ಕೊಳಂಗಿಲ್ಲ ನೋಡ್ರಿ, ಹೋಗ್ಬೇಕು ಹರ್ಷ, ಎಲ್ಲ ಕ್ಲಿಯರ್ ಮಾಡ್ತೀರ ಹರ್ಷ ಮುಂದೆ.
ಚಂದ್ರ ಮೇಡಮ್.